ಈ ಕೃಷ್ಣನ ಬದುಕು ಹಾಗೆಯೇ ಪ್ರಾರಂಭ ಆದದ್ದು. ನಾ ಹುಟ್ಟಿದ್ದು ಕತ್ತಲೆಯಲ್ಲಿ, ಆದರೂ ಕೂಡ ಬದುಕನ್ನ ಪ್ರಾರಂಭಿಸಿದ್ದು ಬೆಳಕಿನಲ್ಲಿ. ಕೇವಲ ಕತ್ತಲೆಯಲ್ಲಿರುವಂತಹ ವಸುದೇವ ದೇವತೆಯರ ಬದುಕಿಗೆ ಬೆಳಕನ್ನ ಕೊಡುವುದು ಮಾತ್ರವೇನಲ್ಲ ಈ ಅವತಾರದ ಉದ್ದೇಶವಲ್ಲ. ಲೋಕಕ್ಕೆ ಕವಿದಂತಹ ಗಾಢಾಂತ ಕಾಲವನ್ನು ದೂರೀಕರಿಸಿ ಸುಜ್ಞಾನದ ಬೆಳಕನ್ನ ನೀಡಿ ಧರ್ಮವನ್ನ ಸಂಸ್ಥಾಪಿಸಬೇಕೇ ಎನ್ನುವುದು ಈ ಅವತಾರದ ಉದ್ದೇಶ ಅಲ್ವೇ? ಬಾಲ್ಯದಿಂದಲೂ ಬಾಲ ಲೀಲೆಗಳನ್ನೆಲ್ಲ ನಾ ತೋರಿಸುತ್ತಾ ಬಂದೆ. ಕೃಷ್ಣ ಎಂದು ಕಣ್ಣೀರನ್ನ ಸುರಿಸಿದವರ ಕಣ್ಣೀರನ್ನ ಒರೆಸಿದ್ದೇನೆ, ಕಷ್ಟ ಎಂದು ಹೇಳಿದವರ ಕಷ್ಟವನ್ನ ದೂರೀಕರಿಸಿದ್ದೇನೆ. ಜಲಾಸಂದನ ಉಪಟಳದಿಂದ ಗಂಗೆಟ್ಟ ಯಾದವರಿಗಾಗಿ ದ್ವಾರಕಾ ಎನ್ನುವಂತಹ ಹೊಸ ಪುರದ ನಿರ್ಮಾಣ ನನ್ನಿಂದಲೇ ಆಗಿದೆ. ಅಂದಕ ಕುಕ್ಕುರ ಭೋಜ ಪ್ರಶ್ನೆ ಹೀಗೆ ಯಾದವರ ಪಂಗಡಗಳಲ್ಲಿ ಪ್ರಶ್ನೆ ಪಂಗಡದ ಯಾದವರು ನಾವು. ಇತ್ತ ದ್ವಾರಕೆಯಲ್ಲಿ ಅದರಲ್ಲಿಯೂ ಒಂದು ಬಡದಿಯಾದಂತಹ ರುಕ್ಷಿಣಿಯ ಅಂತಃಪುರದಲ್ಲಿ ನಾನಿರುವ ಹೊತ್ತು ಅತಿಯಾದದ್ದು ನನ್ನ ನಾಮಸ್ಮರಣೆಯಲ್ಲಿ ಈ ಕಡೆ ಕೇಳ ಸತ್ಯ ಭಾವನೆ ಭಾರತ ಬಂದ
ಅಯ್ಯೋ ನಮ್ಮಲ್ಲೇ ಇದ್ದಾರೆ ಏನೂ ಇಲ್ಲದವರೆಲ್ಲ ಒಂದು
ಮಾಡಿಕೊಂಡು ಓಡಾಡುವ ಚಂದ ನೋಡ್ಬೇಕು. ಬಿತ್ತಿ ಹಿಂದೆ ಮುಂದೆ ಸರಿಯುವಂತ ನನ್ನ ಅಹಂಕಾರ ಮತ್ತೆ ನನ್ನ ತಪ್ಪೇ ಸಂತೆ ಹೇಗೆ ತಪ್ಪಿಲ್ಲ? ರೂಪಗುಣಶೀಲ ಯೌವನ ಕುಲ ಉಂಟು ನನಗೆ, ವಿದ್ಯೆ ಉಂಟು, ಬುದ್ಧಿ ಉಂಟು, ಮತ್ತೆ ತಂದು ಅಲ್ಲಿ ಮತ್ತೆ ಯೋಗ್ಯತೆ ಇರುವುದಿಲ್ಲ. ಆದರೂ ನನ್ನ ತಲೆ ನಾನು ಹಾಗೆ ಎಣಿಸಿದ ಮಲ್ಲಿಗೆ ಬರ್ತದೆ ಅಂತ. ಆದ್ರೆ ವಿಷಯ ಬೇರೆಯೇ ಆಯ್ತು, ಬೇರೆ ಆ ನಾರದರೇ ಹೇಳಿದ್ದು ಇದನ್ನು ಕೂಡ ಏನಂತ, ಇದನ್ನು ಮುಡಿದುಕೊಳ್ಳುವಂತಹ ಯೋಗ್ಯತೆ ಇರುವುದು ಇರುವುದು ಅದು ರುಕ್ಮಿಣಿ ದೇವಿಗೆ ಮಾತ್ರ ಅಂತ. ಹೇಗೆ ಆಮೇಲೆ ಆಮೇಲೆ ದೇವರು ತಡ ಮಾಡಲಿಲ್ಲ, ರುಕ್ಮಿಣಿಯನ್ನು ಕರೆದ್ರು, ಕರೆದು ಚಂದ ಮಾಡಿ ಶೃಂಗಾರ ಮಾಡಿದ್ರು, ತಲೆಯನ್ನು ಬಾಚಿದ್ರು, ಅದನ್ನು ಚಂದ ಮಾಡಿ ಮೇಯಿಗೆ ಹಾಕಿದ್ರು, ಅದಕ್ಕೆ ಹೂವನ್ನು ಮುಡಿದೇವಿ
ನೋಡಿದ್ರೆ ಒಂದು ಅಂತ್ಯ ಪುರದ ಹಾಗೆ ಕಾಣುತ್ತೆ. ಅಲ್ಲೇ ನೋಡಿ ಕಸ ಕಡ್ಡಿಗಳ ರಾಶಿ, ಇಲ್ಲೆಲ್ಲ ಏನು ಧೂಳು ತುಂಬಿ ಹೋಗಿದೆ, ಎಲ್ಲ ಒಂದು ಸಗಣಿ ಹಾಕಲಿಲ್ಲ ಯಾರು. ನನ್ನ ಹೆಂಡತಿಗೆ ಸಂಕಟ ಮಾಡಿ ಎಷ್ಟಿಷ್ಟು ತಿಂತಾಳೆ, ಒಂದು ಇಷ್ಟು ಸಗಣಿ ಹಾಕಲಿಕ್ಕೆ ಆಗುದಿಲ್ಲ. ಸಗಣಿ ಹಾಕುದಲ್ಲ, ಸಗಣಿ ಸಾರಿಸು. ಹೌದು, ಹಾಕದೆ ಸಾರಿಸುದ ಹಾಗೆ ಕೆಳಗೆ ಹಾಕಿಲ್ಲ ಸಾರಿಸು. ಆದ್ರೆ ಸಗಣಿ ಸಾರಿಸಲಿಲ್ಲ, ಅಂಗಳದಲ್ಲಿ ಒಂದು ಮಂಗವಲ್ಲಿ ಇಲ್ಲ. ಅಂಗವಲ್ಲಿ ರಂಗವಲ್ಲಿ ಇಲ್ಲ. ಹಾಗಾದ್ರೆ ಇವಳು ಉದಾಸೀನ ಮಾಡಿಲ್ಲ ಯಾವತ್ತು ಅಂತ. ಇಲ್ಲಿ ನೀ ಎಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಬಂದವ ನೀ ಇಲ್ಲೇ ಬರುವ. ಇದು ಬರದ ಹಾಕಿದಾರು, ನಾವು ಬಂದದ್ದು ಅಂತಃಪುರಕ್ಕಲ್ಲ. ಮಾಡಿ ಮಾಡಿಬಿಟ್ಟಿಲ್ಲ ಒಂದು ಕ್ರಮ ಅಂದ್ರೆ ದೇವಸ್ಥಾನದಲ್ಲಿ ಮಂಗಳಾರತಿ ಹೊತ್ತಿಗೆ ಅಲಂಕಾರ ಆಗುವ ಹೊತ್ತಿಗೆ ಪರದೆ ಹಾಕಿಬಿಡ್ತಾರೆ. ಮಂಗಳಾರತಿ ಅವರು ಪರದೆ ತೆಗಿತಾರೆ. ಎಲ್ಲಿಗೆ ಹೋಗ್ಬೇಕು ನಾನು ಅಲ್ಲಿಗೆ ಸರಿಯಾಗಿ ಹೋಗ್ತೇನೆ. ಸಖಿ ಹೇಳಿದ ಹಾಗೆ ಸತ್ಯಭಾಮನಿಗೆ ಮನಸ್ಸನ್ನು ಬಂದದ್ದು. ಹಾಗಾಗಿ ಕೋಪದಿಂದ ಬಾಗಿಲನ್ನ ಮುಚ್ಚಿಕೊಂಡಿದ್ದಾರೆ. ಬಾಗಿಲು ಮುಚ್ಚಿದ್ದಾರೆ. ಒಳಗಿಂದ ಅವರು ಹೊರಗೆ ಬರ್ಬೇಕಲ್ಲ, ಅದಕ್ಕೆ ತಲೆ ವಿಷಯ ನಮ್ಗೆ ಎರಡು ಬೆಂಕಿ ಕೊಡ್ಲಿಕ್ಕೆ, ಒಂದು ನೀನು ಕೈಗೆ ಇನ್ನೊಂದು ನಾನು ಇಟ್ಕೊಳ್ತೆ. ನಾನು ಮನೆಯ ಹಿಂದಿನಿಂದ ಬೆಂಕಿ ಕೊಡ್ತೆ, ಈ ಮನೆಯ ಮುಂದಿನಿಂದ ಬೆಂಕಿ ಕೊಡ್ತೇನೆ. ಮನೆ ಇಡಿಸುತ್ತದೆ ತಕ 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 ಹೊಕ್ಕೆ ಹೇಳುವಾಗ ಬೆಂಕಿ ಹೇಳುವಾಗ ಒಳಗಿಂದ ನಿನ್ನ ಹೆಂಡತಿ ಒಳಗಡೆ ಹಾಕ್ಬಿಟ್ಬಿಟ್ರೆ ಅವ್ರು ಹೋಗಿ ಬರ್ತಾರೆ. ಮನೆ ಸರ್ವನಾಶ ಆಗಿ ಹೋಗ್ತದಲ್ಲ ಸುತ್ತು. ಮನೆ ಸುಟ್ಟಿಗೆ ಮನೆಯ ಮನದನ್ನೇ ಸಿಗುದಿಲ್ಲ ನಿಮಗೆ. ಮನದನ್ನೇ ಸುತ್ತದ ಸಿಗ್ತಾರಂತ ಮನೆ ಹಾಳು ಮಾಡುದು. ಬೇರೆ ಮನೆ ಕಟ್ಟಿಸಿ ದುಡ್ಡುಂಟಲ್ಲ, ಹಣ ಬಿಟ್ಟು ಅಂತ ದುಡ್ಡು ವೆಚ್ಚ ಮಾಡುದೇನು ನೀ ಬೇರೆಯವ್ರ ಖರ್ಚಲ್ಲೇ ಮಾಡುದು. ಹೌದು, ಮನೆ ಕಟ್ಟಿಸ ಈ ವರ್ಷ ಮನೆ ಕಟ್ಟು ಈಗ ನಾನು ಬಂದಿದ್ದೇನೆ ನೋಡಿ ವಿಷಯ ಗೊತ್ತಾದ್ರೆ ಯಾವ ಮನೆ ಬಾಗಿಲು ಹಾಕ್ತದೆ ಹೇಳಿ. ನಿನ್ನ ಕೋಮಲವಾದ ಶರೀರದಲ್ಲಿ ಮಾತಾಡೋಣ. ಶರೀರದಲ್ಲಿ ಯಾವಾಗ ಬರ್ತಾರಂತೆ. ನಮ್ಮ ನಾವು ಬೇರೂರಾಗ
ತಪ್ಪಲ್ಲ, ಅವ್ರು ಹಾಗೆ ತಪ್ಪಲ್ಲ. ಅದಕ್ಕೆ ಯಾಕೆಂದ್ರೆ ಕೊಡುಗೆ ನಾನು ಸತ್ಯಭಾಮೆ ಕೊಡ್ತಾರಂತೆ. ಎಷ್ಟು ಜನ ಬಾಲ್ಯವಾದಿಗೆ ಬಂದು ಬೇಡ್ತಾರೆ ಗೊತ್ತುಂಟು? ಕಣ್ಣು ಸ್ವರ ಕೇಳಿದ್ರು ಬಹುಶಃ ಯಾವುದೋ ಚಿಂತೆಯಲ್ಲಿ ಹೀಗೆ ಯೋಚನೆ ಮಾಡಿದ್ರು ತಪ್ಪಲ್ಲ. ಈಗ ನಾವೇ ಅಂತ ಗೊತ್ತಾಗಬೇಕು, ನಮ್ಮ ಸ್ವರದಲ್ಲಿ ಗೊತ್ತಾಗಲಿ, ನಮ್ಮ ಉದ್ಯೋಗದಲ್ಲಾದ್ರೂ ಗೊತ್ತಾಗ್ತದೆ. ಯಾಕೆಂದ್ರೆ ಉದ್ಯೋಗ ಹೇಳಬೇಕಾದ್ರು ನಾವು ಈ ನಾಲ್ಕು ಜನ ಹೆಂಗಸರು ಒಟ್ಟಾದಾಗ ಅವ್ರು ಮಾತಾಡೋದಾದ್ರೆ ನನ್ನ ಗಂಡ ಅಲ್ಲಿದ್ದಾನೆ, ನನ್ನ ಗಂಡ ಇಲ್ಲಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ, ನನ್ನ ಗಂಡ ವಿದೇಶದಲ್ಲಿದ್ದಾನೆ, ಅಲ್ಲಿ ಎಂತ ಮಾಡ್ತಾನೆ ಇಲ್ಲಿ ಮಾಡ್ತಾನೆ. ಇಲ್ಲಿ ಮಾಡುವ ಒಳ್ಳೆ ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣಬೇಕು. ಎಲ್ಲೇ ಆಗಲಿ ಮಾಡುವ ಕೆಲಸ ಆಗಲಿ, ಹಾಗೆ ಈಗ ಒಬ್ಬ ಹೆಂಡತಿಗೂ ತನ್ನ ಗಂಡ ಮಾಡುವ ಉದ್ಯೋಗದ ಮೇಲೆ ಅಭಿಮಾನ ಗೌರವ ಇದ್ದೇ ಇರ್ತದೆ, ಹೆಮ್ಮೆ ಇರ್ತದೆ. ಹಾಗಾಗಿ ನಿನ್ನ ಹೆಮ್ಮೆಯ ಕೆಲಸವನ್ನು ಹೇಳು, ಅವರೇ ಗೊತ್ತಾಗ್ತದೆ. ಓ ನನ್ನ
Thank you.
ಬಂಗಾರದ ಬಟ್ಟಲಿನಲ್ಲಿ ಆರತ್ಯನ್ನ ಬೆಳಗುತ್ತಾ ಇದ್ದವಳು ಇವತ್ತು ಮಾತ್ರ ಮುಖ ತಿರುಗಿಸುತ್ತಾ ಇದ್ದೀನಿ ಮಾತಾಡಿ ನನ್ನ ರಹಸ್ಯ ಒಂದೊಂದು ದಿವಸಕ್ಕೆ ಒಂದೊಂದು ಮನೆಗೆ ಹೋದ್ರು ವಾರಕ್ಕೆ ಏಳನೇ ದಿವಸ ಒಂದು ಉಳಿತಾರೆ ಕಣ್ಣು ಕೆಂಪಗಾಗಿ ಹೋಗಿದೆ ಸಂಜೆ ಕೋಪದಿಂದ ಅದನ್ನು ತಾಯಿ ಶೀಲವತಿ ಅವಳಿ ತಂಗಿಗೆ
ನಿನ್ನನ್ನು ಬಿಟ್ಟರೆ ರೂಪವತಿ ಗುಣವತಿ ಕುಲವತಿ ಬೇರೆ ಯಾರಿದ್ದಾರೆ ಕೇಳು. ನಿನ್ನನ್ನು ಬಿಟ್ಟರೆ ರೂಪವತಿ ಕುಲವತಿ ಗುಣವತಿ ಯಾರಿದ್ದಾರೆ ಕೇಳು. ನಿನ್ನನ್ನು ಸಿಟ್ಟು ಶಾಂತ ಮಾಡಲಿಕ್ಕೆ ನನಗೊತ್ತಿಲ್ವ. ಸ್ವಲ್ಪ ಈ ಕರೆಯುವ